ಮೂಗು ಇಲ್ಲದವನಿಗೆ ಸಿಂಗಾರ, ಕಣ್ಣು ಇಲ್ಲದವನ ಕೈಯಲ್ಲಿ ಕನ್ನಡಿ ಕೊಟ್ಟರೆ ನೋಡಿದವನು ಕೇಳಿದವನು ನಗುವುದಿಲ್ಲವೇ? ಅದರಂತೆ ರೈತರನ್ನು ಯಾವ ತರದಿಂದ ಬಾಯಿ ಮುಚ್ಚಿಸಿ ಈ ಮಣ್ಣಿನಲ್ಲೇ ಕೊಲೆಯಂತೆ ಮಾಡಬೇಕೆಂಬುದು ನಮಗೆ ಚೆನ್ನಾಗಿ ಗೊತ್ತು. ಏ ಪಾಟೀಲ, ರೈತರು ಕರುಣೆಯಿಂದ ನಡೆದುಕೊಂಡರೆ ದೇವಮಾನವ, ಕರುಣೆಯನ್ನು ತೊರೆದು ನಿಂತರೆ ಕಾಡಂಗ. ಈಗ ನಿನ್ನ ತಾಯಿ ಹೊಟ್ಟೆ ತಣ್ಣಗಿದೆ, ಅದಕ್ಕೆ ಬದುಕಿಕೊಂಡಿರುವೆ. ಇದೇ ರೀತಿ ಇನ್ನು ಮುಂದೆ ರೈತರಿಗೆ ಅನ್ಯಾಯ ಮಾಡುತ್ತಾ ಸಾಗಿದರೆ ಒಂದಲ್ಲ ಒಂದು ದಿನ ಈ ರೈತ ಮಗನೇ ನಿನ್ನ ರುಂಡವನ್ನು ಕಡಿಯುತ್ತಾನೆ. ಉಚ್ಚ ಹುಷಾರ್ ಹೋಗಲೇ ಕತ್ತೆ ಹೋಗು. ನಿನ್ನಂತ ಅದೆಷ್ಟೋ ದೊಣ್ಣೆ ರೈತ ನಾಯಕರು ನಮ್ಮಂತ ರಾಜಕಾರಣಿಗಳೊಂದಿಗೆ ಕಿರಿಚಾಡಿ ತಮ್ಮ ನರಗಳನ್ನು ಕತ್ತರಿಸಿಕೊಂಡು ನರಕಕ್ಕೆ ಸೇರಿಕೊಂಡಿದ್ದಾರೆ. ಲೇಖಕ, ಇಂಥ ಸೊಕ್ಕಿನ ರೈತರನ್ನು ತೆಗಣೆ ಹೊಸಾಕಿದಂತೆ ಹೊಸಾಕಿ ಹಾಕದಿದ್ದರೆ ಮುಂದೆ ನಮಗೆ ಆಪತ್ತು. ಪಾಟೀಲರೇ, ಬಗಲಸ್ವಾನ ಎಂದು ಕಚ್ಚುವುದಿಲ್ಲ. ರೈತ ರೈತರಲ್ಲಿ ಒಗ್ಗಟ್ಟಿಲ್ಲದಿರುವಾಗ ಇವನೊಬ್ಬ ರೈತನ ಮಂದಿಗೆ ಹೋಡಲು ಬಂದರೆ ಅವನಿಗೆ ಚೆನ್ನಾಗಿ ಸೂಚ ಮತನ ಕೊಡಿಸೋಣ ತಿಳಿಯುತ್ತೆ. ಸರ್, ನನ್ನನ್ನು ಇಲ್ಲಿವರೆಗೆ ಕರೆಸಿದ ಕಾರಣ? ಕಾರಣ ಎಷ್ಟೇ ಮಿಸ್ಟರ್ ಸುರೇಂದ್ರ, ನಿನ್ನ ಅತ್ತಿಗೆ ಸಾವಿನ ಗೂಢಾರ್ಥ ನಿನಗೆ ಗೊತ್ತಿರಬೇಕಲ್ಲವೇ? ಸರ್, ನನ್ನ ಅತ್ತಿಗೆ ಮಾನಕ್ಕೆ ಹೆದರಿ ತನ್ನ ತಾನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಸರ್. ಸುರೇಂದ್ರ, ನಿನ್ನ ಅತ್ತಿಗೆ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ನಿನ್ನ ದೊಡ್ಡಣ್ಣೇ ಅವಳ ಕುತ್ತಿಗೆ ಹಿಚ್ಚಿಗೆ ಸಾಯಿಸಿದ್ದಾನೆ. ಮಂತ್ರಿಗಳೇ, ಎಲ್ಲ ತನ್ನದ ಮಾತುಗಳನ್ನು ಆಡಬೇಡಿ, ನನ್ನ ಅಂತವನಲ್ಲ. ನಿಜ ಸಾಹೇಬ್ರೇ, ನಿಮ್ಮ ಅಣ್ಣ ಅಂತವನಲ್ಲ, ಆದ್ರ ನಿಮ್ಮ ಮಾತಿಗೆ ಈ ಊರಿನ ವಾಲಿಕಾರನ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದರು. ನನ್ನ ಅತ್ತಿಗೆ ದೇವತೆ ಅಷ್ಟೇ ಅಲ್ಲ, ಸೀತಾ ಮಾತಿಗೆ ಇಂತ ಪರಿಶುದ್ಧವಳು. ಎಸ್, ಇಲ್ಲಿ ಕುಳಿತ ನೋಡರ ಕಣ್ಣಿಗೆ ಮಾತ್ರ ನಿನ್ನ ಅತ್ತಿಗೆ ಸೀತೆ ಮಾತೆಯಂತೆ ಪೂಜೆ ಕೊಡುತ್ತಿದ್ದಳು, ನಿಜ. ಆದರೆ ಅಂತರಂಗದಲ್ಲಿ ಹಸಿದಾಗ ಅಣ್ಣ ಹಾಕುವ ಆಚೆ ಸೂಳೆಯಾಗಿದ್ದಳು ಆ ನಿನ್ನ ಅತ್ತಿಗೆ. ಏಕೆಂದರೆ ನಿಮ್ಮ ನಾಲಿಗೆ ಲಗಾಮು ಇಲ್ಲದ ಕುದುರೆಯಂತೆ ಓಡ್ತಾ ಇದೆ. ಸೊಲ್ಲಿರಲಿ ಸಾಹೇಬ್ರ, ಈ ದಿಕ್ಕಿದ್ದಂಗ ಹೇಳಿರ ಎದೆಯಾಗ ಗೂಟ ಬರ್ದಂಗ ಆಗಿರ್ಬೇಕಲ್ಲ ಈಗ ನಿಮಗ. ಬಾಯಿ ಮುಚ್ಚಲೇ ಮುದಿಯ. ಕೂಲ್ ಡೌನ್ ಸುರೇಂದ್ರ, ಕೂಲ್ ಡೌನ್. ನಿನ್ನತ್ತಿಗೆ ಆದ್ರವನ್ನು ನಿನ್ನ ದೊಡ್ಡಣ್ಣ ಪ್ರತಕ್ಷಣೆ ಕಂಡು ರೋಷಗೊಂಡು ಅವಳ ಕುತ್ತಿಗೆ ಹಿಚ್ಚಿ ಸಾಯಿಸಿದ್ದಾನೆ. ಮಂತ್ರಿಗಳೇ, ನನ್ನ ಅಣ್ಣ ಕಟ್ಟಿಕೊಂಡ ಹೆಂಡತಿಯ ಕತ್ತು ಹಿಚ್ಚುಕುವಷ್ಟು ಕ್ರೂರಿಯಲ್ಲ ಈ ಕಲಿಯುಗದ ಧರ್ಮರಾಯವನ. ಕಲಿಯುಗದ ಧರ್ಮರಾಯ ಕಾಣಬಾರದನ್ನು ಕಂಡು ನೋಡಬಾರದನ್ನು ನೋಡಿದರೆ ಸುಮ್ಮನಿರಲು ಸಾಧ್ಯವೇನಲೇ ಸುರೇಂದ್ರ? ನಿಜ ಸಾಹೇಬ್ರೇ, ನಮ್ಮ ಮ್ಯಾಲ ನಿಮ್ ವಿಶ್ವಾಸ ಇದ್ದಿರ್ಲಿಕ್ಕಂದ್ರು ನಿಮ್ಮ ನಿನ್ನ ಆತಿಗನ ಕುತ್ತಿಗೆ ಈಚೆಗೆ ಸಾಯಿಸಿದನ್ನು ಇದೇ ಮೊಬೈಲ್ನಲ್ಲಿ ರೆಕಾರ್ಡಿಂಗ್ ಇದೆ ನೋಡಿದೆವರು. ಏನಿದು ವಿಚಿತ್ರ, ನನ್ನ ಕಣ್ಣಾರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಇದು ವಿಚಿತ್ರವಲ್ಲ, ನಿಮ್ಮ ಅಣ್ಣ ಮಾಡಿದ ಘೋರ ಅಪರಾಧ. ಈಗೇನಂತೀಯ ಸುರೇಂದ್ರ? ಸರ್, ನೀವು ಹೇಗೆ ಹೇಳಿದ್ರು ಹಾಗೆ ಆಗಲಿ. ಸುರೇಂದ್ರ, ಇದರಲ್ಲಿ ಏನಾದರೂ ನೀನು ಪೊಲೀಸ್ ಬುದ್ಧಿ ತೋರಿಸಲು ಹೋದರೆ ಮುಂದೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಮಂತ್ರಿಗಳೇ, ನಾನ್ಯಾರು? ಸತ್ಯ ನ್ಯಾಯ ನೀತಿ ಧರ್ಮವನ್ನು ಕಾಪಾಡಲು ಕಾನೂನಿನ ಕವಚ ತೊಟ್ಟಿರುವ ಸರಕಾರದ ಸಿಂಹ. ತಪ್ಪು ಮಾಡಿದವರು ನನ್ನ ತಂದೆ ತಾಯಿಗಳಾಗಿರಲಿ, ಒಡ ಹುಟ್ಟಿದವರೇ ಆಗಲಿ, ತಾಳಿ ಕಟ್ಟಿಸಿಕೊಂಡ ಹೆಂಡತಿಯಾಗಿರಲಿ, ದಯಾ ದಾಕ್ಷಿಣ್ಯ ತೋರಲಿ,
ಕೈಗೆ ಬೇಡಿ ತೊಡಿಸಿಕೊಂಡು ಜೈಲಿಗೆ ಕರೆದುಕೊಂಡು ಹೋಗುತ್ತೇನೆ. ಸುರೇಂದ್ರ, ನೀನು ನನ್ನ ಕರ್ತವ್ಯವನ್ನು ಪಾಲಿಸಿದರೆ ನಿನಗೆ ಪ್ರಮೋಷನ್ ಗ್ಯಾರಂಟಿ. ಲೇ ಸಂಜ, ಮುಂದೆ ಪಾರ್ಟಿಗೆ ಎಲ್ಲ ಸಕಲ ಸಿದ್ಧತೆ ಮಾಡಿದೆ ತಾನೇ? ಯಪ್ಪ ಮಂತ್ರಿ, ತಿನ್ನಾಕ ಚಿಕನ್ ಫ್ರೈ ಮಾಡ್ಸ್ಯಾನ್ರಿ, ಕುಡಿಯಾಕ ಆರ್ಮಿ ಬಳಗದಿಂದ ನಾಕರ್ದು ನಾಕರ್ದು ತಂದ್ಕೊಟ್ಟಾರ್ರಿ, ಆದ್ರ ಕುನಿಯಾಕ ಡ್ಯಾನ್ಸರ್ ಬಂದಿಲ್ರಿ ಸರ. ಅನ್ಕೊಳ್ಳಿ ಸಂಗಮೇಶ, ಅದ್ರ ಚೀತಿ ನಿನಗ್ಯಾಕು? ನಾನಿರುವವರಿಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಸಾವಿರಾರು ಸ್ತ್ರೀಯರು ಹುಬ್ಬಳ್ಳಿಯಿಂದ ಕುಣಿಯಲು ತುದಿಗಾಲಿನಲ್ಲಿ ಬಂದು ನಿಲ್ಲುವರು. ಬೇಗನೆ ನಮ್ಮ ಸಿದ್ಧತೆ ಅನ್ನೋದು ಜಲ್ದಿ ರೆಡಿ ಮಾಡು. ಹಾಗಾದ್ರೆ ಸಾಹೇಬ್ರ, ನಮ್ಮ ಮಾಲಕರ ಕರೀರಿ, ಎಲ್ಲಾರು ಕೂಡಿ ಎಂಜಾಯ್ ಮಾಡೋಣ.